ಸಾಕ್ಷಿ ಕಟ್ಟಿರೋ ತಾಳಿಗೆ ಕೈ ಹಾಕ್ತೀಯ ನೀನು? ಇದನ್ನ ಬಿಚ್ಕೊಂಡು ಹೋಗಿರೋದಕ್ಕೆ ಲೈಟ್ ಕಂಬ ಕಟ್ಟಿರೋ ಗೂಳಿ ಅಲ್ಲ, ಕೊಕ್ಕೆ ಕಟ್ಟಿರೋ ತಾಳಿ. ಸರ್, ಇವಳು ಎಲ್ಲಿಂದ ಕರ್ಕ ಬಂದೆ? ಸರ್, ಪಕ್ಕದ ಚೌಟ್ರಲ್ಲಿ ಮದುವೆ ಗೇಟಪ್ಪ ಅಲ್ಲಿ ಎತ್ ತಕೊಂಡ್ ಬಂದ್ಬಿಟ್ಟೆ ಸರ್. ಮದುವೆ ಗೇಟಪ್ಪ ಅಲ್ಲಿ ತಗೊಳ್ಳಿ ತಕ ಬಂದ್ಯ? ಅಯ್ಯೋ ಸರ್, ಅವ್ರ ಅಪ್ಪ ಬರ್ತಾ ಇದ್ದೀನಿ ಎಸ್ಕೇಪ್ ಆಗಿ. ನಾನು ಕೆಟ್ಟವ್ರಿಗೆಲ್ಲ ಕೆಟ್ಟವನು, ಒಳ್ಳೆಯವ್ರಿಗೆಲ್ಲ ಕೆಟ್ಟವನೇ. ಮಗಳೇ, ಅಲ್ಲಲ್ಲಿಲ್ಲಮ್ಮ, ನೀನು ಒಂದ್ಸಲ ಎಲ್ದದಕ್ಕೆ ನಿನ್ ಬಾಯಿ ಒಳಗೆ ಹೋಗಿ ನನ್ನ ಮೂಳೆ ಎಲ್ಲ ಮುರ್ಕೊಂಡು ಈಗಲೂ ಕಾಲು ಕೋಲ್ ಕೊಡ್ತಾ ಇದ್ದಾರೆ. ಅಯ್ಯೋ, ಅಲ್ಲೇನಿಲ್ಲಮ್ಮ. ಮಗಳೇ, ಅಪ್ಪ ನಿನ್ನ ಎತ್ಕೊಂಡ್ ಬಂದವ್ರು ಯಾರು? ಅಪ್ಪ ನನ್ನ ಎತ್ಕೊಂಡ್ ಬಂದಿಲ್ಲಪ್ಪ, ಮದ್ವೆ ಆಗಿದ್ದಾರೆ. ಮದ್ವೆ ಆಗಿದ್ದಾನ? ಯಾರು ಅಪ್ಪ? ಅವ್ನ್ ಯಾರು ದೊಡ್ಡ ಸ್ಟಾರ್ ಅಂತೆ ಅಪ್ಪ. ಅಳಿ ಅಂದ್ರೆ ಇಷ್ಟು ದೊಡ್ಡ ಸ್ಟಾರ್ ನನ್ನ ಮಗಳನ್ನ ಮದ್ವೆ ಆಗಿದ್ದು ನನ್ಗೆ ತುಂಬಾ ಸಂತೋಷ. ಯಾವನಿಗೆ ಹೇಳ್ತಾ ಇದ್ಯಾ? ಸಿನಿಮಾ ಶೂಟಿಂಗ್ ಅಲ್ಲಿ ತಾಳಿ ಕಟ್ಟಿದ್ದು. ಮದ್ವೆ ಆಗಿಲ್ಲ ಅಂತಿದ್ದಾನ? ಬಿಡ್ಬೇಡ ಬಿಡ್ಬೇಡ, ಕುತ್ತಿಗೆಗೆ ಚಾಕ್ ಹಾಕು, ಕುಚ್ಚು 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 ಕುಚ್ಚು, ಆ ರಕ್ತ ಸುರಿಬೇಕು ಸುರಿಬೇಕು. ಅಲ್ಲಿ ಅಂದ್ರೆ ನೀವೇನ್ ಹೇಳ್ತಿದ್ರಿ? ಅಲ್ಲ ಸರ್, ಅದೇ ಶೂಟಿಂಗ್ ಅಲ್ಲಿ ಹೋಗಿ ತಾಳಿ ಕಟ್ಟಂಗಂತ ಹೋಗ್ಬಿಟ್ಟು. ಮತ್ತೆ 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 ಇಲ್ಲ ಅಂತಿದಾರ? ನಾಲ್ಗೆ ಬರ್ಬೇಕು, ನಾಲ್ಗೆ ಬರ್ಬೇಕು, ಚಿಚ್ಚು ಚಿಚ್ಚು ಚಿಚ್ಚು, ರಕ್ತ ಚಿಮ್ಮೇಕು ಚಿಮ್ಮೇಕು. ಅದೇ ಅದೇ ಅದೇ, ನೀವೇನ್ ಹೇಳ್ತಿದ್ರ? ಅಲ್ಲ ಸರ್, ನಂಗೆ ಹೇಳಕ್ ಭಯ ಆಗ್ತಾ ಉಂಟು. ಭಯ 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 ಬರ್ಬೇಡ, ಕಣ್ಮುಚ್ಕೋ ಕಣ್ಮುಚ್ಕೋ. ಹೌದು ಸರ್. ಏ ಕೊಡೋ, ಇದನ್ನ ಇಟ್ಕೊಳ್ಳಿ, ಏನು ಭಯ ಇಲ್ಲ. ಇದೆಂತ ಲಿಂಬೆಹಣ್ಣ ಸಾ? ಅಲ್ಲ, ಮತ್ತೆ ಪಾರ್ಕ್ ಅಲ್ಲಿ ನನ್ ಮಗಳಿಗೆ ಯಾರೋ ಲೈನ್ ಹೊಡೆದ್ರು, ಅದಕ್ಕೆ ಕಣ್ ಬುಟ್ಟಿಯನ್ನು ಕಿತ್ತಾಕ್ಬಿಟ್ಟೆ. ಅಯ್ಯೋ, ಒಂದ್ ಕಣ್ಣಿನ ಕತೆ ನಿನ್ ಕೈಯಲ್ಲಿದೆ. ಏನ್ ಎದ್ರುಕೋಬೇಡ, ಹೇಳಿ ಅದು ಏನ ಹೇಳ್ತಿದ್ದೆ? ಅಲ್ಲ ಸರ್, ಸುಮ್ನೆ. ಇವನ್ ಯಾರು ಗೊತ್ತಾ? ಯಾರು? ಬೈಕ್ ಅಲ್ಲಿ ಸ್ಪೀಡ್ ಹೋಗ್ಬೇಕಾದ್ರೆ ಧೂಳು ನನ್ನ ಮಗಳ ಕಣ್ಣಿಗೆ ಹಾರಿಸ್ಬಿಟ್ಟ, ಅದಕ್ಕೆ ಲೈಫ್ ಲಾಂಗ್ ನನ್ನ ಕಾಲಿನ ಧೂಳು ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತು ಬಿಡಿ ಸರ್, ನಿಮ್ಮ ಮಗಳನ್ ಮದುವೆ ಆಗಿದ್ದೀನಿ, ಚೆನ್ನಾಗಿ ನೋಡ್ಕೋಬೇಕಾನೆ. ಸರಿ, ಗುಡ್ ನೋಡು, ನನ್ನ ಮಗಳ ಕಣ್ಣಲ್ಲಿ ಏನಾದ್ರು ನೀರ್ ಬರ್ಸಿದ್ರೆ ಈ ಹಳೆ ಕಣ್ಣನ್ ಬಿಸಾಡಿ ಹೊಸದಾಗಿ ನಿನ್ ಕಣ್ ಬುಡ್ಡೆ ಕಿತ್ ಬಿಡ್ತೀನಿ. ನಾನು ಒಳ್ಳೆಯವ್ರಿಗೆಲ್ಲ ಒಳ್ಳೆಯವನು, ಕೆಟ್ಟವ್ರಿಗೆಲ್ಲ ಇನ್ನು ಕೆಟ್ಟವನು. ಮಗಳೇ, ಅಪ್ಪ ನೋಡು ನೋಡ್ ಮಗ, ನಿನ್ಗೇನಾದ್ರು ತೊಂದ್ರೆ ಆದ್ರೆ ಅಪ್ಪನ್ ನೆನ್ಸ್ಕೋ, ನಾನ್ ಬರ್ತೀನಿ. ನಡಿಯೋ, ನಿಮ್ ಹೆಸ್ರೇನು? ನನ್ನ ಹೆಸ್ರೇನು, ನಿನ್ನ ಹೆಸ್ರೇನು? ಮಿತ್ರ. ಏನೇನೇನಾ? ಮಿತ್ರ. ಸುಮಿತ್ರ, ಭಾರಿ ಚೆನ್ನಾಗಿ ಹೇಳ್ತಿದ್ದೆ ಹೆಸರು ಮಾತ್ರ. ನಿಮ್ ಹೆಸರು? ಕಾರ್ತಿಕ ಅಂತ. ಓ, ನಿಮ್ ಹೆಸರು ಸಿಕಾನಾ? ಕಾರ್ತಿಕ ಅಂತ. ನಿನ್ ಯಾವತ್ತು ನಿನ್ ಜನ್ಮದಲ್ಲಿ ನನ್ನ ಹೆಸರು ಹೇಳ್ಬೇಡ. ಮಾತಕ್ಕಿಷ್ಟು ರೀ, ನಡೀರಿ ರೂಮ್ಗೆ ಹೋಗಣ. ರೂಮ್ಗೆ ಯಾಕೆ? ನಿಮ್ ಪಟ್ನೇಟ್ ಇಟ್ ಬೇಕ ಹೋಗೆ, ನಾನು ನಿನ್ ಜೊತೆ ಪಟ್ನೇಟ್ ಮಾಡಲ್ಲ. ಹ್ಞೂ, ಲೇ ನಿಂದೊಂದು ಜನ್ಮ ನೀನೆ, ಇಷ್ಟು ಉದ್ದ ಇಲ್ಲ, ನಿನ್ನ ನೋಡಿದ್ರೆ ಅವನಿಗಾರ ಮನ್ಸಾಗುತ್ತಾ? ನಿನ್ ಬದುಕಿರೋಕ್ಕಿಂತ ಸಾಯೋದೇ ಬೆಟ್ರು. ಹಂಗಿದೆಯಾ ನಿನ್ ಜನ್ಮಕ್ಕೆ? ಒಳತ್ಲು ಒಳಗೆ ಪಾಟೀಲ್ ಬಂದ, ಪಾಟೀಲ್ ಬಂದ, ಕಮಾನವ್ರಿ ಬಿಡಿ, ಪಾಟೀಲ್ ಬಂದ, ಪಾಟೀಲ್ ಬಂದ, ಪಾಟೀಲ್ ಬಂದ, ಪಾಟೀಲ್ ಬಂದ. ನಮ್ಮ ಹಳ್ಳಿದೇವ್ರು ಇಂಡಸ್ಟ್ರಿ ಒಳಗೆ ದೊಡ್ಡ ಹೀರೋ,
ಬಿಜಿ ನಟ, ಅವ್ರ ಡೇಟ್ಸೇ ಸಿಗೋದಿಲ್ಲ. ನನ್ನ ಮಗಳ ಜೊತೆ ಮದ್ವೆ ಫಿಕ್ಸ್ ಆಗೈತಿ, ಡೇಟ್ಸೇ ಸಿಗವಲ್ತಿ, ಏನ್ ಮಾಡ್ಬೇಕೋ ಏನು. ಅಳಿದೇವ್ರು, ಅಳಿದೇವ್ರು, ಓ ಮಾವನವ್ರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಲ್ಲಪ್ಪ, ನೀನ್ ಯಾವತ್ ಫ್ರೀ ಇರ್ತಿ ಹೇಳು, ಅವತ್ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿಸಿ ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೊಂಡ್ಬಿಡ್ತೀನಿ. ಅಲ್ಲ, ನೀವು ಅಂದ್ರೆ ಇವತ್ತೇ ಮದ್ವೆ ಆಗ್ಬಿಡ್ತೀನಿ. ಅದು ಓಕೆ ಓಕೆ ಓಕೆ. ಅಳಿದೇವ್ರು, ನಿಮ್ದು ಮುಂದಿನ ಸಿನಿಮಾ ಮಜಾಧಿಪತಿ, ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಇವತ್ತಾದ್ರೂ ಆಗುತ್ತಾ? ಒಂದು ಅರ್ಧ ಗಂಟೆ ಸುಮ್ಮನೆ ಏನು ಮಾತಾಡ್ತಾ ಇದ್ದೀನಿ. ಅಳಿದೇವ್ರು ಏನಂತೆ? ಅದೇ, ನಿನ್ನೆ ಕೆಲ್ಸಕ್ಕೆ ಸೇರ್ಕೊಂಡವಳಲ್ಲ, ಇವತ್ತು ಪೇಮೆಂಟ್ ಆಗುತ್ತಾ ಕೇಳ್ತಾವಳೆ. ಅಲ್ಲ, ಇಲ್ಲೋಡಿಲಿ, ನಿನ್ನಂತ ನಾನು, ಇಲ್ಲೋಡಿಲಿ, ನಿನ್ನಂತ ನಾನು ಮನೆ ಕೆಲಸದೊಳು, ಮನೆ ಕೆಲಸದೊಳು ಇದ್ದಂಗಿರ್ಬೇಕು. ನಾನು ಮನೆ ಕೆಲಸದೊಳ? ಯಾವನ ಮನೆ ಕೆಲ್ಸ್ತಾನು? ಯಾವ ಮನೆ ಕೆಲ್ಸ್ತಾನು? ನೀನ್ ಮನೆ ಕೆಲ್ಸ್ತಾನು? ನಿಮ್ಮ ಅಪ್ಪ ಮನೆ ಕೆಲ್ಸ್ತಾನು? ಮುಚ್ಕೊಂಡು ಹೋಗೋ ಮನೆ ದಾಟಿ. ಅಲ್ಲ ಅಳಿದೇವ್ರು, ನೀನ್ ಹೊಡೆದೆ? ಹ್ಞೂ. ಇಲ್ಲ ಕನ್ಸ? ಏ ಹೊಡೆದೆ ಅಂದ್ರೆ ಇವಳು? ಇವಳು ನನ್ನ ಹೆಂಡತಿ. ನಿನ್ ಹೆಂಡತಿ? ಹ್ಞೂ. ಅಲಾಲಾಲೇ ಪಿಂಡ್ರಿಕೆ, ಅಲ್ಲಿ ನನ್ನ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಇಕ್ಕಿನ್ನೂ ಮದುವೆ. ಇಲ್ಲೋಡಿಲಿ, ನಿನ್ನಂತ ನಾನು, ಇಲ್ಲೋಡಿಲಿ, ನಿನ್ನಂತ ನಾನು ಮದುವೆ ಕ್ಯಾನ್ಸಲ್, ಸಿನಿಮಾ ಕ್ಯಾನ್ಸಲ್. ಸಿನಿಮಾ ಟಾಕೇಜ್ ಜನ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀತಾರಾಮನ್ನ ಹೀರೋ ಮಾಡ್ತೀನಿ. ನನ್ನ ಮಗಳಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀತಾರಾಮಗ ಕೊಟ್ಟು ಮದುವೆ ಮಾಡ್ತೀನಿ. ಪ್ರತಿಯೊಂದು ನಾಯಿಗೂ ಒಂದೊಂದ್ ದಿವ್ಸ ಬರುತ್ತಂತಾರೆ, ಇವತ್ತು ಸೀತಾರಾಮಗ್ ಬಂದೈತಿ. ಅಳಿದವ್ರು, ಇಲ್ಲೋಡಿಲಿ, ನಿನ್ನಂತ ನಾನು ಬಿಡಲ್ಲಲೇ. ಕಮಾನಿಯವ್ರಿ ಬಿಡಿ. ಪಾಟೀಲ್ ಹೊಂಟ, ಪಾಟೀಲ್ ಹೊಂಟ, ಪಾಟೀಲ್ ಹೊಂಟ, ಪಾಟೀಲ್ ಹೊಂಟ. ಇಲ್ಲೇ ಇಲ್ಲೇ, ದರಿದ್ರ ಮುಖದವಳೆ, ಅದ್ ಯಾವ ಗಳಿಗೆ ನನ್ನ ಮನೆ ಒಳಗೆ ಕಾಲಿಟ್ಟೆ? ಕೋಟಿ ಕೋಟಿ ದುಡ್ಡು ಕೋಟ್ ಹಾಕೊಂಡು ಆಚೆಗೆ ಹೋಗ್ತಾ ಇದ್ದಾಳೆ. ಲೇ, ನೀನ್ ನನ್ನ ಮನೇಲಿ ಬದುಕಿರೋಕ್ಕಿಂತ ಆಚೆಗೆ ಹೋಗಿ ಸಾಯೆ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಇದೀಗ ಬಂದ ಸುದ್ದಿ, ಸ್ಯಾಂಡಲ್ವುಡ್ ನ ಪ್ರಖ್ಯಾತ ಹೀರೋ ಉಲಿ ಕಾರ್ತಿಕ್ ಅವರು ರಸ್ತೆ ಅಪಘಾತದಲ್ಲಿ ಭೀಕರವಾಗಿ ಗಾಯಗೊಂಡಿದ್ದಾರೆ. ಹಲೋ, ಹಲೋ ಸರ್, ನಾನು ಉಲಿ ಕಾರ್ತಿಕ್ ಮಾತಾಡ್ತಾ ಇರೋದು. ಅದೇ ಸರ್, ನಿಮ್ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದ್ರೆ ಕೊಡ್ತೀರಾ ಸರ್? ಸರ್, ಫಸ್ಟೇ ಹೇಳದಲ್ವಾ ಸರ್, ಎಂತ ಕೆಲಸ ಆಗೋಯ್ತು, ಕಾಸ್ಟಿಂಗ್ ಆಗ್ಬಿಟ್ಟಿದೆಯಲ್ಲ ಸರ್. ಹಲೋ ಸರ್, ನೀವು ಮಾಡುವಂತ ಕ್ಯಾರೆಕ್ಟರ್ಗಳು ಯಾವುದೂ ಇಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಹೇಳ್ತೀನಿ ಸರ್. ಏಯ್, ರಾಂಗ್ ನಂಬರ್ ಮುಚ್ಕೊಂಡು ಫೋನ್ ಇಡಲೇ, ಸಿನಿಮಾ ಆದ್ರೂ ಬಂದ್ಬಿಡ್ತೀರಾ ಅಳ್ಳ ಆಡಿಸ್ಕೊಂಡು. ಎಂತ ಕೆಲಸ ಆಗೋಯ್ತು ಸರ್, ಆ ನತದುಷ್ಟ ಮ್ಯೂಸಿಕ್ ಡೈರೆಕ್ಟರ್ ಕೈ ಕೊಟ್ಬಿಟ್ಟವನೆ ಸರ್. ಸರ್, ನಿಮ್ಮನ್ನೇ ಹಾಕೊಂಡು ಸಿನಿಮಾ ಮಾಡೋಣ ಅಂತ ಇದ್ದೆ ಸರ್, ಆದ್ರೆ ಪ್ರೊಡ್ಯೂಸರ್ ಕೈ ಎತ್ಬಿಟ್ಟ ಸರ್, ಸಾರಿ. ಲೇಯ್, ನಿಮ್ಮಂತವ್ರಿಗೆಲ್ಲ ಆ ಸಿನಿಮಾ ಏನಕ್ರಿ, ಮುಚ್ಕೊಂಡು ಫೋನ್ ಇಡ್ರಿ. ಲೇ, ದರಿದ್ರದವಳೆ, ನೀನ್ ನನ್ ಮನೆ ಕಾಲಿಟ್ಟಿದ್ಕ ನನ್ ಜೀವನನೇ ಸರ್ವನಾಶ ಆಗೋಯ್ತು ಕಡೆ. ಯಾರು ನನ್ಗೆ ಅವಕಾಶ ಕೊಡ್ತಾ ಇಲ್ಲ, ಆರೇ ಆರು ತಿಂಗಳು ಮನೇಲಿದ್ದೆ ಅಂತ ನನ್ ಜೀವನನೇ ಹಾಳಾಗೋಯ್ತು. ನಾನ್ ನಿನ್ ಬದುಕಿರ್ಬಾರ್ದು ಕಣೆ. ರೇ, ಯಾಕ್ರೆ ಹಾಗ ಅನ್ಕೋತೀರಾ? ನಿಮ್ ತರ ನಾನು ಅನ್ಕೊಂಡಿದ್ರೆ ನಾನ್ ಬದುಕ್ತಿದ್ನ ರೀ. ನನಗೂ ಅಷ್ಟೇ, ಸ್ಕೂಲ್ ಅಲ್ಲಿ ಟೀಚರ್ ಇಂದ ಹಿಡಿದು ಮದ್ವೆ ಆಗಕ್ ಬರೋ ಹುಡುಗರ್ವರ್ಗು ಎಲ್ಲರೂ ಆಡ್ಕೊಳ್ಳೋರು. ಆದ್ರೆ ನಾನ್ ಯಾವತ್ತು ನನ್ನ ಆತ್ಮವಿಶ್ವಾಸನ ಕಳ್ಕೊಳ್ಳಿಲ್ಲ ಗೊತ್ತಾ? ಆತ್ಮವಿಶ್ವಾಸ ಕಳ್ಕೊಂಡಿದ್ರೆ ಇಂತ ಸೂಪರ್ ಸ್ಟಾರ್ ನನ್ ಗಂಡನಾಗ ಸಿಕ್ತಿದ್ನೇನ್ರಿ? ಅಷ್ಟಕ್ಕೂ ನೀವು ಕಲಾವಿದ ಕಣ್ರಿ, ಕಲಾವಿದನ ಅವಕಾಶ ಕಿತ್ಕೋಬಹುದು, ಆದ್ರೆ ಅವನ್ ಕಲೆನ ಯಾರು ಕಿತ್ಕೊಳಕ್ ಆಗಲ್ಲ. ಹೂರಿ, ನೀವು ದುಡಿಲೇಬೇಕಂತ ಇಲ್ಲ ರೀ, ನಾವು ದಿನಕ್ ಒಂದೊತ್ತು ಊಟ ಮಾಡಿದ್ರು ಪರವಾಗಿಲ್ಲ, ನಾನೇ ನಿಮ್ಗೆ ಕೈ ತುತ್ ಮಾಡಿ ತಿನ್ಸ್ತೀನಿ, ನನ್ ಮಡ್ಲಲ್ಲಿ ಮಗು ತರ ಇರ್ತೀರಾ ಪ್ಲೀಸ್. ಸಾರಿ ಕಣೆ ಸುಮಿತ್ರ, ನೀನು ದರಿದ್ರ 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 ಅನ್ಕೊಂಡೆ, ಆದ್ರೆ ಇದೆಲ್ಲ ನನ್ನ ಅಹಂಕಾರಕ್ಕೆ ಸಿಕ್ಕ ಉದ್ರ. ನೋಡು, ನೀನ್ ನನ್ನ ಲೈಫಲ್ಲಿ ಸಿಕ್ಕಿರೋ ದರಿದ್ರ ಅಲ್ಲ, ನಿಜವಾದ ಅದೃಷ್ಟ ಲಕ್ಷ್ಮಿ. ಹ
ಹಲೋ ಹಲೋ ಕಾರ್ತಿಕ್ ಅವ್ರೇನ್ರಿ ಮಾತಾಡ್ತಾ ಇರೋದು? ಹೌದ್ ಸರ್, ನೀವ್ಯಾರು? ನೀವೊಂಚೂರು ಗಡ್ಡ ಬಿಡೋಕಾಗುತ್ತಾ? ಬಿಡ್ತೀನಿ ಸರ್, ಆದ್ರೆ ನೀವ್ಯಾರು ಸರ್? ಸರ್, ನಾನು ಪ್ರಶಾಂತ್ ನೀಲು ಅಂತ. ಅದೇ ನೆಕ್ಸ್ಟ್ KGF 7 ಗೆ ನಿನ್ನೆ ಹೀರೋ ಮಾಡ್ಬೇಕು ಅನ್ಕೊಂಡಿದ್ದೀನಪ್ಪ.